Du Handwerker, der Kuh. Das ist der Mutti-Bad, die Lamaga. Dann ist der Wattamutuan, die Lamaga. Ey, nie Bale, dann der Hedekoba. Bale, Bale? Ja, so ein Aussand in der Makri, Bale, der Krieg. ಹೆಂಗ ಅಂದ್ರೆ ಎಲ್ ಬಾಲೆ ಸಣ್ಣ ಹೆಣ್ಣು ಮಕ್ಕಳಿಗೆ ಬಾಲೆ ಬಾಲೆ ನೀ ಪಟ್ಟ ಬಂದ್ರೆ ಅಂತ ಹಿಡ್ಕೊಂಡ ಏನ್ ಪಾದು ಮರಾಯ ಬಿಡಿಸ ಹಂಗ ನಮ್ಮ ಅಪ್ಪ ಹಿಡ್ಕೊಳ್ಳಿ ದುರ್ತ ಪಟ್ಟು ಬಾ ನನ್ನ ಹೊಟ್ಟೆ ಮೂಸಿ ಹೆಚ್ಚ ಬರೀ ಹೊಯ್ಕೊಂಡು ಮಾಡ್ತಾರೆ ಅಲ್ಲ ಏನಯ್ಯಪ್ಪ ಎಣ್ಣೆ ತುಪ್ಪ ತಿಕ್ಕಂಗ್ ಮಾಡಕತ್ತಿಲ್ಲ ಕಸ 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 ಓಂ ಮಿಯಾ ಕಲಿಪಾಯ ನಮಃ ನಮಸ್ಕಾರ ಏನ್ರೇ ಅವು ಹ್ಯಾಂಡ್ ಬಿಲ್ ಹಾ ಹಾ ತುವ ಹ್ಯಾಂಡ್ ಬಿಲ್ ಹ್ಯಾಂಡ್ ಬಿಲ್ ಮತ್ತೆ ಹೇಳಿ ಏನು ಅಪ್ಪ ಉಪ್ಪಿಟ್ಟು ಹಾಕ್ತಾರೆ ಹೆಂಗ್ ಹಿಡಿಬೇಕು ನೀ ಏನಂದಿ ಅಂದ್ರ ಪ್ರಚಾರ ಪತ್ರಿಕೆ ಚಂದಂಗಿಡಿ ಹಜಾರ ಒತ್ತಾಡ್ಕಿಂತ ಓದಿದ್ರ ಒತ್ತಾಡ್ಕಿಂತ ಮೇಲಿಂದ ಹೋದ್ರೆ ಚಿತ್ರಾಚ ಅಂತ ಅದಾವ ನೋಡು ತಿಂಡಿಲಿ ಹೋದ್ರೆ ಚಿತ್ರಾಚ ಅಂತ ಅದಾವ ರೀ ಚಂದ ನಮ್ಮಲ್ಲಿ ಗಾಡಿ ಹಾಕೋನು ಏ ನಿಮ್ಗೆ ಓದಕ್ ಬರ್ತೈತಿ ಇಲ್ಲ ನಾವ್ ಚಿತ್ರ ನೋಡು ಮಂದಿ ಓದೋ ಮಂದಿ ಅಲ್ಲ ಮರ ಅದನ್ನ 5 ರೂಪಾಯಿ ಕೊಂದಾಗ ಅವ್ ನೋಡಿಕೆ ಹಂಗ ಇರ್ಕೊಂಡಿದ್ದ ಉಪ್ಪು ಕೂದ್ಲಪ್ಪ ಸೌಂಡ್ ಬಾಕ್ಸ್ ಹರದ್ರ ಗತಿ ಏನ ನಾ ಸಣ್ಣ ಮಕ್ಕಳಿಗೆ ವರ್ಷಿಗೆ ಹಾಕ್ಬೇಕಾಗ ಬೇರೆ ಅವನ ಏನ ತಿಳ್ಕೊಂಡಿವ್ರಿ ನಿಮ್ಗೆ ಓದ್ಲಿಕ್ಕೆ ಬರ್ಲಿಕ್ಕೆ ನಮ್ಮ ಹತ್ರ ಕೇಳುಪ್ಪ ನೀವು ಓದಿ ಏನೋ ನಿಮ್ಮ ನಾ ಇಲ್ಲಿ ಡಿಗ್ರಿ ಕಾಲೇಜ್ ಮಾಸ್ಟರ್ ಹುಟ್ಟಿರತ್ ನಾ ಮಾಡಿದ್ವಿ ಸ್ವಾಮಿ ಹಿಡ್ಕೊಂಡಿತ್ತ ನೀವು ಓದ್ರಿ ಓದಿ ಹೇಳ್ರಿ ಓದ್ತು ನಂದು ಮೊದಲ ಹೊಟ್ಟೆ ಹಾಕೂಳಿಲ್ಲೋ ಕೆಡಿಸ್ಬಾರ ಕರಿ ಬೋಸುಡಿಕೆ ಬೋಸುಡಿಕೆ ಭಕ್ತ ಇವು ಬೈಗಳಲ್ಲ ಬೈಗಳಲ್ರಿ ಸಂಸ್ಕೃತ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಊಟ ಹೇಳ ನಿಮ್ಮೂರಿಗೆ ಶ್ರೀ 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 108 ಶ್ರೀ ಗುದ್ದಲೆ ಮಠದ ಮಹಾಸ್ವಾಮಿಗಳು ಆಗಮಿಸ್ಯಾರ ಬೇಡಿದ್ರು ಬೇಡಿದ್ರ ಕೇಳಿದ್ರು ಕೇಳಿದ್ರ ವರಕ ಕನ್ಯಾ ಕನ್ಯಾಕೋರ ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳ ಇಲ್ಲದ ಮಕ್ಕಳು ಫಲ ಕೊಡ್ತಾರ ಎಲ್ಲ ಅದೇ ಅದ್ಯಾವ ಪುತ್ರ ಪಾತ್ರ ಏನಿರ್ಲಿ ಏನ್ರ ನೀ ಮೌನ ಡಬರಿ ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳ ಇಲ್ಲದ್ರ ಮಕ್ಕಳ ಫಲ ಮಕ್ಕಳ ನಾ ಯಾಕೆ ಶೇಮ ಹರಿಯಕ್ಕೆ ನಿಂತದ ನನ್ನ ಕೇಳ್ರಿ ಏನ್ ಕೇಳು ಎದಕ್ಕೆ ಗುದ್ದಾಡಕತ್ತೀರಿ ಹೆಂಗ್ ಕೇಳು ಮಕ್ಕಳ ಸಂಬಂಧ ಗುದ್ದಾಡಕ್ಕೆ ಸಂಬಂಧ ಗುದ್ದಾಡತ್ತು ಏನಿ ಮೌನ ಮಕ್ಕಳ ಸಂಬಂಧ ನಿಮ್ದು ಹಾದಿ ಬೀದಿ ಮೇಲೆ ಗುದ್ದಾಡ್ರೆ ಮಕ್ಕಳ ಹಾಕವ ಮನೆಗೆ ಹೋಗ್ಬೇಕು ಬಾಗಲ ಹಾಕ್ಬೇಕು ಬಾಗಲ ಹಾಕ್ಬೇಕು ಕಿಡಕಿ ಹಾಕ್ಬೇಕು ಕಿಡಕಿ ಹಾಕ್ಬೇಕು ತಲೆಗೊಂದು ಹಳಕ ರಗಟಿ ಒಗಿಬೇಕು ಹಂಗ ಗುದ್ದಾಡತ್ರ ಪರಿಶೆಲ್ಲ ಒಡೆದ ಚಿಂದ್ರಿ ಪಂದ್ರೆ ಆಗಿರ್ಬೇಕು ಹಂಗ ನೀವು ಅಜ ಏನ್ ಹೇಳ್ತಾನೆ ಮತ್ತೆ ಬಾಯಿ ಕರ್ಕೊಂಡು ನಿಂತನ್ನ ಓ ಅಪ್ಪ ನಾವು ಗುದ್ದಾಡ ಹೊರತಕ್ಕಲ್ಲ ಮನಿ ಮೇಲಿನ ಪತ್ರ ಸಾರಿ ಹೋಗಿ ಬಬಲೇಶ್ವರು ಬಸ್ ಸ್ಟ್ಯಾಂಡ್ ಆಗಿ ಬಿತ್ತಾವ ಮಕ್ಕಳಾಗಿಲ್ರಿ ಮಗನ ಮನೆ ನಿಂತ ಹತ್ತಿಲ್ದ ಗುದ್ದಾಡಿ ಮಕ್ಕಳ ನಮ್ಮ ಮನ್ಯಾಗ ಅಲ್ಲಿ ನೋಡಕ್ಕಿ ಅಕ್ಕ ಮಗ್ಗಲಿಕ್ಕಿನ ಮನೆಯವ್ರು ನಿದ್ದೆ ಹತ್ತಿರ ಹಂಗ ಗುದ್ದಾಡ ಮಕ್ಕಳಾಗಿಲ್ರಿ ಏನ್ ಹೇಳ್ರಿ ಶಿರೋಳ ಕೋಟ್ಲಿ ಬಹಳ ಬಿರುಸೈತಿಪ್ಪ ಒಟ್ಟ ಮಗ್ಗಲಿಕ್ ನಾವು ಮನೆಯವ್ರ ಮಕ್ಕೊಂಡಿಲ್ಲ ಒಪ್ಪ ನಾವಲ್ಯೋ ಹಿಂಗ್ಯಾಂಗೋ ಯಪ್ಪ ನಾನು ಹೇಳ್ತೈತೆ ಹುರಿ ಅಯ್ಯವ್ವೋ ಸುಮ್ಮ ಹೊಳೆ ಮಾಡ್ಯವ್ರ ಅಂಡಿ
ಡೈಲಾಗ್ ನೆನಪಾಗಲಿಕ್ಕೆ ಹಿಂಗ್ ಮಾಡ್ತೀನಿ ಸ್ವಲ್ಪ. ಅಯ್ಯಪ್ಪೋ ಹೋಗ್ಬಿಡ, ನೀವಿಬ್ರು ಯಾರು? ನಾವು ಗಂಡ ಹೇಳ್ತೀರಿ ಯಾಕೆ ಗಂಡ, ನಾನು ಗಂಡ್ರಿ ಯಾಕೆ ಯಾರು ನೀನ್ ಹೇಳ್ತೀಯ? ಅಂದ್ರೆ ಬಿಡ್ತಾನ ಏನು ಸಾಂಗ್ಗಳನ್ನ ಕೆಮ್ಮತ್ತಿಲ್ಲ ತೆಗಿತೀನಿ ಮೂರನೇ ಕಣ್ಣ. ನೀನು ಎರಡು ಕಣ್ಣ ನೋಡಕ್ ಆಗತ್ತಪ್ಪ, ಮೂರನೇ ಕಣ್ಣು ಯಾವ ನೋಡ್ಲಿ? ಡೇಂಜರ್ ಇದ್ದಾಗ ಮೂರನೇ ಕಣ್ಣು ಮತ್ತೆ ಪ್ರಯಾಣ ಆಗ್ಬಿಡ್ತದ ಮತ್ತ ಈಗೇನು ನಿಮಗ್ ಮಕ್ಳು ಬೇಕಾಗಿ ನಮ್ಮ ಮಠಕ್ಕೆ ಬರ್ರಿ, ನಮ್ಮ ಅಜ್ಜಿ ಕೊಡ್ತಾ ನಿಮ್ಗೆ ಮಕ್ಳು. ನಿಮ್ಮ ಅಜ್ಜಿ ಬೇರೆ ಅಂದ್ರೆ ಬಾಳ ತಿಂಡಿ ಡೇಂಜರ್ ತಿಂಡಿ ಬಾಳ ತಿಂಡಿ ಪವರ್ಗಳು. ಅವನ ಹೆಸರು ಹೇಳ್ರಿ, ಅವ್ರ ಹೆಸರು ಹೌದು ಶ್ರೀ 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 108 ಶ್ರೀ ಗುದ್ದಿಗೆಪ್ಪ ಮಹಾಸ್ವಾಮಿಗಳು. ಮತ್ತೆ ನಿಮ್ಮ ಹೆಸರ್ರಿ? ನನ್ನ ಹೆಸರ ಅವನಿಗಿಂತ ಒಂದು 100 ಹೆಚ್ಚು ಮಾಡಲಿ. ನನ್ನ ಶ್ರೀ 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 208 ಶ್ರೀ ಸಣಿಕೆಪ್ಪ ಮಹಾಸ್ವಾಮಿಗಳು. ಅವ 108 ಮಂದಿ ಹುಟ್ಟಿದಾನ. ನೀವು 208 ಮಂದಿ ಹುಟ್ಟಿದ ನೀವು ಎಷ್ಟು ಮಂದಿ ಹುಟ್ಟ್ಯಾರ? ಮಲಗ್ರೆ ಅವ್ರದೇನ ಶ್ರೀ ನನಗ್ ಗೊತ್ತಿಲ್ರಿ, ನನ್ನ ಮಾತ್ರ ಒಂದೋ ಶ್ರೀ. ಶ್ರೀನಕ್ಕೆ ಕ್ಯಾನ್ಸರ್, ಮನುಷ್ಯರಿಗೆ ಹುಟ್ಟಿಲ್ಲ, ಮನುಷ್ಯರಿಗೆ ಹುಟ್ಟಿಲ್ಲ. ನಾವು ನಮ್ಮವಾಗ ಕೆಲಸಗಳು ಚಟಾಯಿ ಅದಕ್ಕೆ ಹೀಗೆ ಕೆಲಸಗೊಂಡ ಹೀಗೆ ಉದ್ರಿಸ್ಬಿಟ್ಟು ಉದ್ರಿದಪ್ಪ. ನಾವು ಈ ನೋಡಿ ಎಲ್ಲಿ ಅವ್ರಲ್ಲಿ ಸ್ವಾಮಿಗಳು ಅಂದ್ರೆ ಕಿಮ್ಮತ್ತಿಲ್ಲ. ಸ್ವಾಮಿಗಳಿಗೆ ಮೊದಲು ಶ್ರೀ ಶ್ರೀ ಎತ್ತಿ ಆ ನೋಡಿ ಪದ್ಮ ಪೂಜೆಗಳು ಇರ್ತಾವೆಲ್ಲ ಸ್ವಾಮಿಗಳು ಕಿಮ್ಮತ್ತಿಲ್ಲ. ತೆಗಿಯತ್ತಿನ ಮೂರು ಹಂಗಾದ್ರೆ ನಮ್ಮ ಮಠಕ್ಕೆ ಬರಿ. ನಮ್ಮ ಅಜ್ಜ ಬಹಳ ಅನಾಹುತ ದೊಡ್ಡ ದೊಡ್ಡ ಪವಾಡ್ ಮಾಡ್ಯಾರ ಪವಾಡ್ ಹೇಳಪ್ಪ. ಏನ್ ಮಾಡ್ಯಾರ ಬಹಳ ಅನಾಹುತ ಪವಾಡ್ ಹೇಳ್ರಿ ಪವಾಡ. ಯಾವ ಚುಳಿ ಮಗ ಗೊತ್ತಿಗೆ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಹೇಳ್ಬೇಕ ಅವ್ರ ಮಂತ್ರ ಅಂತ ಹೇಳ್ರ. ಬಹಳ ಕೆಟ್ಟ ಪವಾಡ ತಿಳಿ ಪವಾಡ ಅನಾಹುತ ಪವಾಡ. ಹೇಳಪ್ಪ ಅಕ್ಕಿ ತಂದ ಅಣ್ಣ ಮಾಡ್ಯಾರ ಅಕ್ಕಿ ತಂದು ಮತ್ತೆ ಅಕ್ಕಿ ತಂದು ಪಲ್ಯ ಮಾಡ್ತಾವನ ಇನ್ನೊಂದು ಮಾಡ್ಯಾರ ಸಣ್ಣ ರವ ತಂದು ಉಪ್ಪಿಟ್ಟು ಮಾಡಿದ. ಸಣ್ಣ ರವ ತಂದು ಉಪ್ಪು ಅಂತ ಉಪ್ಪಿಟ್ಟು ತಿನ್ನ ಮಾಡ್ತೀವಿ. ಅದ್ರಲ್ಲಿ ಶಿರಾನು ಮಾಡಕ್ ಬರ್ತೈತಿ. ಮನೆಯಾಗ ಸಾಕ್ರಿ ಅನ್ನೋದು ನನಗ ಖಾತ್ರಿಯ. ಮತ್ತು ಸ್ಪೆಷಲ್ ಪವಾಡಗಳು ಮಾಡ್ಯಾರ ಬಹಳ ದೊಡ್ಡ ಪವಾಡ ಕೂತ್ ನಮ್ಮ ಇದ್ರಾಗ ಅಮೇರಿಕಾದಾಗ ಅಮೇರಿಕಾದಾಗ 85 ವರ್ಷದ ಮುದುಕಿಗೆ ಅವಳಿ ಜವಳ ಮಕ್ಕಳ ಕೊಟ್ಟಾರ. ನಿನ್ಗೇನು ಹಾಕಲಾಗೈತಿ 85 ವರ್ಷದ ಮುದುಕಿ ಹರಿದೈತಿ ಅದ ನೀವೊಂದು ಹಡಿಮೇಲೆ ಇಲ್ಲೇ ಲಕ್ಷ್ಮಿ ಟಾಕೀಸ್ ಹಿಂದ ಮಕ್ಳು ಹೆಂಗದು ಅವ ಗೂಗಲ್ ದಾಗ ಕುತ್ತ ಅಪ್ಲೋಡ್ ಮಾಡ್ಯಾರ ಅಜ್ಜಿ ಅಲ್ಲಿ ಕುತ್ತ ಡೌನ್ಲೋಡ್ ಎಲ್ಲ ಕಟ್ಟಿ ಬಿಟ್ಟಿರ್ಲಿ ಮೊದಲ ಹೊಟ್ಟೆಯಾಗ ಕೂಳಿಲ್ಲ ಬರೀ ಒಂದು ಸಿಂಗಲ್ ಕಪ್ ಚಾ ಕುಡಿಸ್ಬಿಟ್ಟ ನನಗ. ಅವ್ರು ಹೆಂಗ್ ಹಡಿದ್ರು ಇವ್ರು ಹೆಂಗ್ ಹಡಿದ್ರು ಅಂದ್ರೆ ನಾ ಏನ್ ಹೇಳಿಯೋ ಅವ್ರವ್ರ ತಿಂಡಿಗೆ ಅವ್ರು ಹಡದಾರು ಬಹಳ ದೊಡ್ಡ ಪವಾಡ. ನಮ್ಮ ಅಗ್ಸರಾಮ್ಯ ಇಲ್ಲ ಅಗ್ಸರಾಮಿಸಿದ್ದ ಅವನು ಅವನೊಂದು ಕತ್ತಿ ಕತ್ತಿ ಅದು ಕೊಟ್ಟ ಮಕ್ಕಳು ಆಗಿದ್ದಿಲ್ಲ ಮರಿನೂ ಆಗಿದ್ದಿಲ್ಲ ಮರಿಲಿಲ್ಲ. ದಿನ ನಮ್ಮ ಮಠಕ್ಕೆ ಬರವ ಅಳವ ದಿನ ನಮ್ಮ ಮಠಕ್ಕೆ ಬರವ ಅಳವ. ನಮ್ಮ ಅಜ್ಜಿ ಕೇಳಿದ ಯಾಕೆ ಇವತ್ತು ಅದಕ್ಕೆ ಅವೇನಂತ ಅಜ್ಜ ಒಟ್ಟು ನನ್ನ ಕತ್ತಿಗೆ ಮಕ್ಕಳು ಆಗಿಲ್ಲ ಮರಿನೂ ಆಗಿಲ್ಲ ಅದಕ್ಕೆ ನಮ್ಮ ಅಜ್ಜಿ ಕಟ್ಟ ಅಂತ. ಏನು ತಂದು ಕಟ್ಟಿದ ಮುಂಜಾನೆ ಎದ್ದು ನೋಡ್ತೀನಿ ಶರಣ ದಾಟು ದಾಟು ಟುಣುಕ್ 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 ನಡಿ ಮತ್ತೆ ಅಲ್ಲಿ ನೋಡತ್ತಿ ಅವ್ ಕಾತಿಗೆ ಮರಿ ಕೊಡ್ದ ನಮ್ಮ ಮರಿ ಅವ್ರ ಅಜ್ಜ ನಮಗ್ ಮರಿ ಕೊಡೋದು ಹೊಟ್ಟೋತ್ತಿನ ಬೇಡ ಅವ್ ಅಂತ ಕತ್ತಿಗೆ ಮಕ್ಕಳ ಕೊಟ್ಟ ನಾವು ನಿನ್ ಹೆಂಡತಿ ಕೊಡಲ್ಲ
ಏನ ತಿಳ್ಕೊಂಡು ಹೋಗ್ ಕರಿ ಬೋಸುಡಿಕೆ ಮತ್ತು ಬೋಸುಡಿಕೆ ಮತ್ತ ಇವು ಬೈಗಳಲ್ಲ ಬೈಗಳಲ್ಲ ಸಂಸ್ಕೃತ ನನ್ನ ಮಠದ ಮಂತ್ರದ ಚಟಾನು ಬರಿ ನಮ್ಮ ಮಠಕ್ಕೆ ಬರಿ ಮಕ್ಕಳು ಕೊಡ್ತಾನೆ ಅಪ್ಪ ಅಂತ ಕೇಳಿ ಹೆಂಗ್ ಬರ್ಬೇಕು ನಿಮ್ಮ ಮಠಕ್ಕೆ ಹೆಂಗ್ ಬರ್ಬೇಕು ಆ ಸಿಂಪಲ್ ಸಿಂಪಲ್ ಅಗ್ದಿ ಸೀದ ಹೋಗುದ ಬಾ ಬಡ ಬಾ ಜಲ್ದಿ ಬಾ ಸೋಯ್ ನಾವು ಹಾದ್ರೆ ಹೊಳೆ ಬರ್ತೀನಿ ನೀವು ಹಾದ್ರೆ ಹೊಳೆ ಬರಂಗಿಲ್ಲ ಬಂದಾಗ ಸಡ ಮಂದಿ ಕೂತತ್ತೀಗ ಹೋಗ್ಮರಿ ಏನ್ ಹತ್ತಿರ ಕೂತಾವ ಇಲ್ಲಿ ಮುಂದೆ ಹಿಂಗ ಹೋಗುದು ಸೀದಾ ಹೋದ್ರೆ ಸೀದಾ ಬರೀ ಹೊಳೆಯಾಡ್ದು ಹೊಳೆಯಾಡಿದಾಗ ಮಕ್ಕಳಕ್ಕ ಓ ಮಗರ ಹೊಳೆಯಾಡಿದಿಲ್ಲ ಹೊಳೆಯಾಡ್ನಿ ಒಂದ್ ದೊಡ್ಡ ಕಟ್ಟರ್ ಬರ್ತದೆ ಕಟ್ಟರ್ ಬಿದ್ದು ಸಾಯ್ರಿ ಅಲ್ಲಿ ಸಾಯ್ಬೇಡ ಚಿಗಿ ಜಿಗಿದ ಹಂಗ ಸೀದ ಹೋಗಣ ಬಿರಂಗಿ ಜಲಿ ಕಂಡಿರ್ತಾವ ಅಲ್ಲಿ ಹೆಣ್ಮಕ್ಳು ಕೂತಿರ್ತಾರ ಕಾಲ್ಕಾಲ ಮರಲ ಬೈತಾರ ಬಡಿಸುವ ಮನೆಗೆ ಹೋಗಕ ನಮ್ಮ ಮಠ ಇನ್ನು ಶಾವಿಗೆ ಹಾಕು ಮಠ ಮಾಡ್ರಿ ಏನ ತಿಳ್ಕೊಂಡ್ರಿ ಅದು ಹಂಗಲ್ಲೇ ಅಂದ್ರೆ ನಮ್ಮದು ದಾಸೋಹಿ ಮಠ ಹಾಕತ್ತೆ ಅದಕ್ಕೆ ಅಕ್ಕಿ ಗೋಧಿ ಮತ್ತ ಇದು ಎಲ್ಲಾ ತರ ಕಾಳುಗಳು ಹಸನ ಮಾಡ್ಕೊತ ನೆಲ ಹಾಕು ಕೂತಿರ್ತಾರೆ ಹಂಗ ಸೀದ ಬರಣ ಮೊದಲು ಹೊಟ್ಟುವುದೇ ತಲೆ ಮಠ ಚಪ್ಪಲ್ ಕೈ ಚಪ್ಪಲ್ ಕೈ ಕಳ್ದಂಗ ಮಾಡ ಕುಡುಗ ಬಾದುಕ ನೀವು ಅಲ್ಲ ಪಾಕ ನಮ್ಮ ಹೋಗ್ತೀರ ಏನು ಚಪ್ಪಲ್ ಗೊತ್ತಿರ ನಮ್ಮದ ನಮಸ್ಕಾರ ಅದು ಇಂತ ಬಾಹುಬಲಿ ಅಂತ ಸ್ವಾಮಿ ಸ್ವಾಮಿಗಳ ಕಿಮ್ಮತ್ತಿಲ್ಲ ಹೇಗಿತ್ತು ಮೂರನೇ ಕಣ್ಣ ಇನ್ನು ಬಿಡಬಾರ ಪರ್ಮಿಷನ್ ಹಾಕೊಂಡು ಹೇಗೆ ನಾನು ಬಹಳ ತೊತ್ತು ನೋಡಾಕ್ತೀನಿ ಮೂರನೇ ಕಣ್ಣು ಅದು ಹೆಂತ ಅಂತೀರ ನೋಡ್ತಾನ ಆ ಮೂರನೇ ಕಣ್ಣಿನ ಮೇಲೆ ಜಜ್ಜೆ ಬಿಡ್ತಾನ ಜಜ್ಜೆ ಕಣ್ಣು ಹಟ್ಟಿಸ್ಬಿಡ್ತಾನ ಯಾಕ ತಗೀನಿ ಮೂರನೇ ಕಣ್ಣು ತೆಗಿಯ ಅದ ಮೇಡಮ್ ಅವರ ಸೂಟ್ ಐತ್ರಿ ಇವತ್ತು ಅದ ಏನಾಗಿತ್ತಂದ್ರೆ ನೀ ನಮ್ಮ ಅಜ್ಜಂದು ಉಪ್ಪು ಪೇಸಲಾಕೈತೆ ಅವ ಹಿಂಗ ನೋಡಿದ್ರೆ ತಾನ ಓಪನ್ ಆಕೈತೆ ಅದ ಇವತ್ತು ಅಮಾಸೆ ಐತಾರ ಗಂಡ ಅಮಾಸೆಲ ಅದಕ್ಕೆ ಸ್ವಿಚ್ ಆಗ್ಬಿಟ್ಟಿ ಇವತ್ತು ಮೂರನೇ ಕಣ್ಣ ಬರಂಗಿಲ್ಲ ನಿನ್ನೆ ಐತಾರ ಸೂಟಿ ಐತೇಳಿ ಒಂದು ಒಟ ನಿಮ್ ಮುಂದೆ ಇನ್ನು ಮೂರನೇ ಕಣ್ಣು ತಗೊಂಡ್ರೆ ನಮ್ಮ ಅಪ್ಪನ ಹುಟ್ಟಿಲ್ಲ ಅಟ್ಟಿಕೊಂಡು ಹೋಗ್ತಾನ ನಿನ್ಗೆ ಬುದ್ಧಿ ಹಚ್ಚಿ ಸಾಬುಗಳು ಅಂದ್ರೆ ಏನು ಕಿಮ್ಮತ್ತಿಲ್ಲ ಎಲ್ಲಿಗಿದ್ದೀವಿ ನಾವು ತಲೆಮಠಕ್ಕಿದ್ದೀವಿ ತಲೆಮಠ ದಾಟಿದ್ರ ಹಾಗೆ ಕೆಳಗಡೆ ಬಂದ್ರಿ ಕುತ್ತಿಗೆ ಮಠ ಕುತ್ತಿಗೆ ಮಠ ಕುತ್ತಿಗೆ ಮಠ ಹಾಗೆ ಕೆಳಗಡೆ ಬಂದ್ರಿ ಎದೆ ಮಠ ಎದೆ ಮಠ ಅಪರ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ಜೋಡು ಲಿಂಗಗಳಿವೆ ಆ ಲಿಂಗ ನನ್ನ ಗಂಡ ಮುಟ್ಟಿ ನಮಸ್ಕಾರ ಮಾಡ್ಬೋದಾ ಇಲ್ಲ ಜೋಳಿಗೆ ಕಟ್ಟಿ ಚೋಕಲಿ ಅನ್ಸ ಸ್ವಲ್ಪ ದೂರಿಂದ ಮುಟ್ಟಿ ನಮಸ್ಕಾರ ಮಾಡಬೇಕು ಆಶೀರ್ವಾದ ಆಗ ಕೆಳಗಡೆ ಬಂದ್ರೆ ಅಲ್ಲಿ ಇರುವುದೆ ಹೊಕ್ಕಳೇಶ್ವರನ ಹೊಂಡ ಆ ಹೊಂಡದಾಗ ಜಾಗ ಮಾಡಲಪ್ಪ ಅಟ್ಟು ಜಾಗದ ಹೆಂಗ್ ಸುರಂಗ್ ಹುಡುಕಿ ಸಿಂಪಡಿಸ್ಕೊಳ್ಬೋದು ಹಾದಿ ಕೆಳಗಡೆ ಬಂದ್ರೆ ಅಲ್ಲಿರುವುದೆ ಏನ್ ಮಾಡಕತ್ತೀರಿ ನೀವು ನಿಮ್ಗೆ ಪೀಡಿಸ್ಬೇಕಪ್ಪ ಕಬನ ಹಿಡಿಸಿ ಕಬನ ಎಲ್ಲಿ ಗಟ್ಟು ಬಿದ್ದೀರಿ ಮದ್ರೆ ಹೊಟ್ಟೆ ಕೂಳಿಲ್ಲ ಬರೀ ಜಿಂಗಲ್ ಕಪ್ಪು ಚಾರಿ ಹೊಟ್ಟೆ ಸೈಕೊಳ್ಳಾಕತ್ತೈತ್ರಿ ಅದು ಪೀಡಿಸಲ್ರಿ ಬ್ರಹ್ಮಾಂಡದಾಗ ಅಂತ ಶಕ್ತಿ ಐತ್ರಿ ಎಲ್ಲಿ ಅವ್ರ ಗಟ್ಟು ಬಿದ್ದಿರ್ಲಿ ಸ್ವಾಮಿ ಹಿಮ್ಮತ್ತಿಲ್ಲ ನಿಮಗೆ ಬುದ್ಧಿ ಕೊಂದ ಬಿಡ್ತೀನಿ ನಮ್ಮ ಅದೇ ಅನ್ನ ಮಾತ್ರ ಸುಚಪ್ಪ
ಮಠಕ್ಕೆ ಬರ್ಬೇಕಾದ್ರೆ ಏನೇನ್ ತರಬೇಕು ಎಲ್ಲಿ ನಮ್ ಮಠಕ್ಕೆ ಬರೋತ್ನಾಗ ಏನ್ ಬಾಳ ತರಕ ಹೋಗ್ಬೇಡಿ. ನಾವ್ ಯಾವ ತೊಗದಿ ಉಪವಾಸದಾಗ ಇರ್ತೀವಿ, ಉಪವಾಸ ನಾವ್ ಬಾಳ ತಿನ್ನಂಗಿಲ್ಲ. ಸ್ವಲ್ಪ ಸಿಂಪಲ್ ಸಿಂಪಲ್ ಒಂದ್ 40 ಡಜನ್ ಬಾಳಿಕಾಯಿ, ಒಂದ್ 50 ಕಿಲೋ ಸೇಬುಕಾಯಿ, ಒಂದ್ 50 ಚೀಲ ಜೋಳ, ಒಂದ್ 50 ಚೀಲ ಗೋಧಿ, ಒಂದ್ 40 ಕಟ್ಟ ಅಕ್ಕಿ ಹೊಕ್ಕೊಂಡ್ ಬರ್ರಿ. ಒಟ್ಟ ಹಂಗ ಡಾಬಾ ನಡ್ಬೇಕು ನೋಡಿದ್ರಿ ಏನ್ ಮಾಡ್ದಾಗ ಏನ್ರಿ 40 ಚೀಲ 50 ಚೀಲ 30 ಚೀಲ ಏ ಅಂದ್ರ ದಾಸೋ ಮಾಡಾಕತ್ಲ ದಾಸೋ ಮಾಡಿ ನಮ್ಮಂತ ಆಳುಗಳು ನೋಡಿಟ್ರ. ಮಾತೇನ್ರಿ ಇದ್ರೆಲ್ಲ ಬಿಟ್ಟು ಮ್ಯಾಲ ತತ್ತಿ ಪತ್ತಿ ತೋಬಿಡ್ರಿ. ಯಾಕ ತಿನ್ನಬಾರ್ದನವ್ರು, ಅವ್ರು ಮನುಷ್ಯರ ಅಲ್ಲ, ಮನುಷ್ಯರಿಗೆ ಹುಟ್ಟಿಲ್ಲನವ್ರು. ಅವ್ರೇನು ಪಾಯ್ಕಾಯಿ ತಿಳಾರ ಮಾಡಿದನು, ಊರೆಲ್ಲ ಗಟ್ಟರ ಸ್ವಚ್ಛ ಮಾಡಾರ ಮಾಡಿದನು, ಏನ ತಿಳ್ಕೊಂಡ ಅವ್ರು ಅಪ್ಪ ತಿಲಕಪ್ಪ ಅಪ್ಪಾಜಿ ಹೇಳಕತ್ತನ ಅವ್ರಿಗೆ ಪಟ್ಟಿಗೆ ಅಂತಾರ ತಿದ್ದೆ ಅವ್ರು, ಅವರು ಅದನ್ನ ತಿಂತಾರ. ಎಗ್ರೈಸ್ ಎಗ್ರೈಸ್ ಹೇಳ್ಬೇಡಪ್ಪ, ನಟ್ ನೋಡು ಕುಡಿರ್ತಾನ ನಿನ್ನ ಕಾಲಾಗ ಒಂದು ಚಪ್ಪಲ್ ತಗೋ, ಅಕ್ಕ ಚಪ್ಪಲ್ ತಗೋರಿ, ಹಂಗ ಒಂದು ಎಕ್ಕ ಹಾಕೋದು ಹೇಳುದು ಎಲ್ಲಿ ಕಿಮ್ಮತ್ತಿಲ್ಲ ತಂಗಿ. ತತ್ತಿ ಅತ್ತೇ ತತ್ತಿಲ್ಲ ನಾನು ಅಂದಿದ್ದು ಉತ್ತತ್ತಿ ಹೂವನ್ನು ಶಬ್ದ ಒಳಗೆ ನೋಂದಿ ತತ್ತಿ ಆಯ್ತ್ರಪ್ಪ ಬರೋ ಮುಂದೆ ಇಷ್ಟೆಲ್ಲ ತಗೊಂಡ್ಬರ್ತೀವಿ. ಇನ್ನೊಂದು ವಿಶೇಷ ಸೂಚನೆ ಏನ್ರಿಪ್ಪ, ನೀನು ನಮ್ಮ ಮಠಕ್ಕೆ ಬರುವಾಗ ಬರುವಾಗ ಆ ಪಿದ್ರಿಪಿಲ್ಲಿ ಮಗನ ಮಾತ್ರ ಯಾಕಂದ್ರೆ ನಮ್ಮ ಮಠದಲ್ಲಿ ಗಂಡಸರಿಗೆ ಪ್ರವೇಶವಿಲ್ಲ. ಮಠ ಗಂಡಸಿನ ಪ್ರವೇಶ ನಾನು ಕಾಣಿಸ್ಬಿಡ್ರಿ ಮತ್ತ ಮತ್ ನೀವು ಮಜಾ ಎಲ್ಲಿ ಕಾಡೆಲ್ಲಿ ಕಾರೇ ಅಂದ್ರ ನಮ್ಮ ಮಠದ ಮಂತ್ರದ ಜಟಾನು ಆಯ್ತಲ್ಲಪ್ಪ ಬರ್ಬೇಕಾ ಬರ್ತೀರಿ ಆಯ್ತಾರ ಗಂಡು ಮಸಿದಿನ ಬಂದ್ರ ಕೇಳ ಹುಣಿ ದಿವಸ ಬಂದ್ರ ರೀ ಹೆಣ್ಣ ಆಕೈತಿ ಹುಣಿಮ ಮಾಸಿಲ್ಲ ನಾಲ್ಕು ನಡಬರ್ಕ ಬಂದ್ರ ಒಂದ್ ತಿಂಗ್ ಲೇಟ್ ಆಗ್ತಾರೆ ಆ ಮಾಸಿನ ಹೋಗ್ತೀನಿ ಅಲ್ಲೇ ನೋಡ ಟೋಲಿಗೇಟ್ದಾಗ ನಿಂದಿಸ್ಬಿಡ್ದು ಅವ್ರನ್ನ ಅಮಾಸಿನ ತಪ್ಪಿಸ್ಬೇಡಿ ಹೇ ತಪ್ಪ ಭಕ್ತಳಿ ಓಪ್ಪ ನಾನು ಹೋಗ್ತಾ ಇದ್ದೀನಿ ಇನ್ನ ಏನ್ ಮಾಡ್ಲಪ್ಪ ಇದು ಮಾಡ್ಲ ಆಶೀರ್ವಾದ ಮಾಡ್ತಾರೆ ಬಾಲ ಗಂಡಸರು ಮುಟ್ಟಬೇಡ್ರಿ ನಮಗ ಗಂಡಸರು ಮುಟ್ರೆ ಏನಾಕತ್ತಪ್ಪ ಗಂಡಸರು ಮುಟ್ಟಿಸಿದ ನಮಗ ಗಂಡ ಬಿರು ಸತ್ತತಿ ಗಂಡಸರು ಮುಟ್ರ ಐಸ್ ಹಿಡ್ದಾಗ ಆಕೈತಿ ನೀವು ಸತ್ತ ಹೋಗ್ಕೊಂಡ್ಲೆ ನೀವು ನಮಸ್ಕಾರ ಮಾಡ್ಲಿ ಮಾಡ್ಬೇಕು ಕಟ್ ಮಾಡ್ಕೊರಿ ಆಡೋದ್ರಲ್ಲ ರಾಟಿ ಪಾಟಿ ಒತ್ತಡ ನಡೀತೈತಿ ಬ್ಯಾರೆ ಕಡೆ ಎಲ್ಲ ಚುಚ್ಚಿದ್ರೆ ಗತಿ ನಮ್ದು ಬಾಯವ ಆಶೀರ್ವಾದ ಮಾಡಿ ಹೋಗ್ತಾರೆ ಹೆಚ್ಚಿನ ಭಕ್ತರು ನಮಗ ನೋಡಿ ಜಾಗ ನೋಡಕ್ಕ ಹೇಳ್ತಿಲ್ಲ ಓಂ ಶಿರೋಲಕ್ಷ್ಮಿ ತಪ್ಪಿಸ್ಬೇಡ್ರಿ ಬರ್ಬೇಕು ಅಂತ ನಮ್ಮ ಅಜ್ಜ ಅಲ್ಲಿ ಕೈತಾನೆ
ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡು. ಇವ್ ಐದು ರೂಪಾಯಿ ಲವ್ ಮಾಡೋ ಇಪ್ಪತ್ತು ರೂಪಾಯಿ ನಡೆ. ಇವ್ ಮಗ ಕೊಡ್ತಾನೆ ಇವ ಎಷ್ಟು ಮಿಕ್ಕಿದ ಮಗ ಅಲ್ಲ ನೀನು, ಇವನು ಗುರು ಎಷ್ಟು ಮಿಕ್ಕಿದ ಮಗ ನೋಡಿ. ನಾವು ಅಲ್ಲಿ ಹೋಗಬೇಡ, ಆ ಸಡ್ಡಿಗೆ ಹೋಗಿ ಅಲ್ಲಿ ಹೋಗುನು. ಎಲ್ಲಿ ಸಡ್ಡಿಗೆ ಹೋಗಿ? ಎರಡು ದಿನ ಮಾಡು ಅಲ್ಲಿ ಹೋಗಿ ಹೋಗುನು. ಹೋಗುನು ಕರೆ ಗಣ್ಯ ನೋಡಿ, ಇಲ್ಲಿ ಮಕ್ಳಿಗೆ ಇಕ್ಕಲ್ಲ ನಾಕ್ ಹೋಗ್ಬೇಡ. ದೇವ್ರ ನಮ್ಗೆ ಮಕ್ಳ ಕೊಡ ಅಂತ ನೋಡಿ, ಎಡ್ಡು ಕಾಲಲ್ಲಿ ಜಾಡಿ ಸುವಾರ್ದಾರ ಕೊಡ್ತಾನ. ಸುಮ್ಮ ಅವ್ರ ಮಾತು ಇವ್ರ ಮಾತು ಕೇಳಿ ಮಟ್ಟಕ್ಕೆ ಹೋಗುದಂದ್ರೆ ಹೋಗುದು. ನನ್ನ ಸಂಬಂಧ ಅಂತ ನನಗೆ ಸಾಕಾಗೋಯ್ತೆ, ಮಕ್ಕಳ ಆಗೋ ಮಟ್ಟ ನೀ ಬಿಡುದಿಲ್ಲ. ಅವ್ರ ಮಕ್ಕಳ ಕೊಡೋ ಮಟ್ಟ ನಾ ಮಕ್ಳು ಕಾಣ್ಬೋದು. ನನಗೆ ನನಗೆ ಬರ್ತಾಕ ನಿಮ್ಮಿಬ್ರು ಕಾಲ ಸಾಕಾಗಿ ಹೋಗ್ಬೇಕಂತ ಒಟ್ಟು ಆಗಲಿ ಆಯ್ತಾರ ಅಂತ ನೋಡ್ಬಾರ್ದು. ನೋವು ನಡಿ ಹೋಗೋಣ ಮಟ್ಟ. ಏನು